Hello friends, ivattu naavu class 10 mathematics coordinate geometry topic na exercise 7.3 problem number 3 solution na ನೋಡ್ತಾ ಇದೀವಿ. So ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋಸ್ ಅನ್ನು ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಇಂದ ನೀವು ನೋಡ್ಬಿಟ್ಟು ಆ ಲಿಂಕ್ ಅನ್ನು ಒತ್ತಿಬಿಟ್ಟು ನೀವು ಚಾನೆಲ್ ಗೆ ಹೋಗ್ತೀರಾ. So playlist ಲಿಂಕ್ ಅಲ್ಲಿ ನೀವು ಈ ಟಾಪಿಕ್ ರಿಲೇಟೆಡ್ ಹಲವಾರು ವಿಡಿಯೋಸ್ ಗಳನ್ನು ನೋಡಬಹುದು. ಅದೇ ರೀತಿಯಾಗಿ ನನ್ನ ಚಾನೆಲ್ ಗೆ ಹೋಗಿ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಸೈನ್ಸ್ ಅದೇ ರೀತಿಯಾಗಿ ಬೇರೆ ವಿಡಿಯೋಸ್ಗಳು ಕೂಡ ಸಿಗ್ತವೆ, ಯೂಸ್ಫುಲ್ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಅದನ್ನು ನೋಡಿ ಈ ಟಾಪಿಕ್ ರಿಲೇಟೆಡಿನ ಪ್ರೀವಿಯಸ್ ವಿಡಿಯೋಸ್ ನೋಡಿಬಿಟ್ಟು ಈ ವಿಡಿಯೋನ ನೋಡಿ ಅನ್ನೋದು ನನ್ನ ತುಂಬು ಹೃದಯ ಕೇಳಿಕೆ. ಸೊ ಫ್ರೆಂಡ್ಸ್, ಈಗೇನು ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಪ್ರಾಬ್ಲಮ್ 3ಯಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ಜಾಯ್ನಿಂಗ್ midpoints of the sides of a triangle, okay, whose vertices are, these are the vertices of triangle, okay. You have to find the area of the triangle which is formed by midpoints of the sides of a triangle whose vertices are 0, -1, 2, 1 and 0, 3. ಸೊ ಫಸ್ಟಿಗೆ ನಾವೇನು ಮಾಡಬೇಕು ಫ್ರೆಂಡ್ಸ್, ಒಂದು ಟ್ರಯಾಂಗಲ್ ತಕ್ಕೋಬೇಕು. ಆ ಟ್ರಯಾಂಗಲ್ಗೆ 3 ವರ್ಟೈಸಸ್ನ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಡ್ರಾ ದ ಟ್ರಯಾಂಗಲ್ ಫಸ್ಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಟ್ರಯಾಂಗಲ್ ಫಸ್ಟ್. ಸೊ ಫ್ರೆಂಡ್ಸ್, ಇಲ್ಲಿ ಎ ಬಿ ಸಿ ಅನ್ನುವಂತಹ ಟ್ರಯಾಂಗಲನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ದಿಸ್ ಇಸ್ ಟ್ರಯಾಂಗಲ್ ಎ ಬಿ ಸಿ, ಓಕೆ. ಸೊ ಈ 3 ಎ ಬಿ ಸಿ ಟ್ರಯಾಂಗಲಿನ ಮಿಡ್ ಪಾಯಿಂಟ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮಿಡ್ ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಿ, ಸೊ ಲೆಟ್ ದಿಸ್ ಬಿ ಮಿಡ್ ಪಾಯಿಂಟ್ ಆಫ್ ಎ ಬಿ, ದಟ್ ಇಸ್ ಡಿ. ಮಿಡ್ ಪಾಯಿಂಟ್ ಆಫ್ ಬಿ ಸಿನ ನಾವು ಇ ಅಂತ ಕರೆಯೋಣಂತೆ, ಆ್ಯಂಡ್ ಮಿಡ್ ಪಾಯಿಂಟ್ ಆಫ್ ಎ ಸಿನ ನಾವು ಎಫ್ ಅಂತ ಕರೆಯೋಣಂತೆ. ಸೊ we have to find the area of triangle formed by these midpoints, okay. So ee midpoints inda tayaradantaha triangle ina formula na naavu area na naavu kanduhidibeku. So friends, this is the triangle formed. So ee triangle alli nama shaded nanenu shade martta idinalla, so ee shaded region ina naavu area na first tegibeku. ಅಷ್ಟಲ್ದಲ್ಲೇ ನೆಕ್ಸ್ಟ್ ಏನೋ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಫೈಂಡ್ ದ ರೇಷಿಯೋ ಆಫ್ ದಿಸ್ ಏರಿಯಾ ಟು ದ ಏರಿಯಾ ಆಫ್ ದ ಗಿವನ್ ಟ್ರಯಾಂಗಲ್. ಸೊ ಕೊಟ್ಟಿರುವಂತಹ ಗಿವನ್ ಟ್ರಯಾಂಗಲ್ ಏನಿದೆ ಎ ಬಿ ಸಿ, ಸೊ ಫಸ್ಟಿಗೆ ನಾವು ಏನೇನು ಕಂಡುಹಿಡಿಬೇಕು ಅನ್ನೋದನ್ನು ಬರೆದ್ಬಿಡೋಣಂತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ನ ಕಂಡುಹಿಡಿಬೇಕು. ಅಷ್ಟೇ ಅಲ್ಲದೆ ನಾವು ಏರಿಯಾ ಆಫ್ ಡಿ ಇ ಎಫ್ ಡಿವೈಡೆಡ್ ಬೈ ಏರಿಯಾ ಆಫ್ ಎ ಬಿ ಸಿ ಇದನ್ನು ಕೂಡ ನಾವು ಕಂಡುಹಿಡಿಬೇಕು. ಇದು ಸೆಕೆಂಡ್ ಸ್ಟೇಟ್ಮೆಂಟಿನ ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಇವೆರಡನ್ನೂ ನಾವು ಇಲ್ಲಿ ಸೈಡಿಗೆ ಇಟ್ಕೊಂಡು ಫಸ್ಟಿಗೆ ಪಾಯಿಂಟ್ಸ್ ಡಿ ಇ ಎಫನ್ನು ನಾವು ಫೈಂಡ್ ಔಟ್ ಮಾಡೋಣಂತೆ. ಅದಕ್ಕೆ ನಮಗೆ ಕೊಟ್ಟಿರುವಂತಹ ಪಾಯಿಂಟ್ಸನ್ನು ಫಸ್ಟ್ ಬರ್ಕೊಳ್ಳೋಣ. ಸೊ 0, -1, 2, 1 ಆ್ಯಂಡ್ 0, 3. ಸೊ ದಿಸ್ ಈಸ್ ಮೈ ಪಾಯಿಂಟ್ ಎ, ಇದು ಬಿ ಆಗ್ತಾ ಇದೆ, ಇದು ಸಿ ಆಗ್ತಾ ಇದೆ. ಎ ಮತ್ತು ಬಿ ನಡುವೆ ಇರುವಂತಹ ಮಿಡ್ ಪಾಯಿಂಟ್ ಯಾವುದು? ಡಿ ಇದೆ ಫ್ರೆಂಡ್ಸ್. ಸೊ ಪಾಯಿಂಟ್ ಡಿ ಕ್ಯಾನ್ ಬಿ ಫೌಂಡ್ ಔಟ್ ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಬೇಕು ಅಂದರೆ x1, y1, x2, y2 ಆ್ಯಂಡ್ x3, y3. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಮಿಡ್ ಪಾಯಿಂಟ್ ಟು ಫೈಂಡ್ ಔಟ್ ಮಿಡ್ ಪಾಯಿಂಟ್ ಫ್ರೆಂಡ್ಸ್? ಸೊ ಇಟ್ ಇಸ್ x1 plus x2 by 2, y1 plus y2 by 2. Correcta? Haudalva friends? So let us take that. So x1 is 0 plus x2 is 2 divided by 2, comma y1 is friends, y1 is -1 plus of -1 divided by 2. So friends, this becomes 0 plus 2 is 2 divided by 2, comma -1 minus of minus becomes plus. So -1 plus 1 sorry, minus of minus is minus, correct? Plus of minus is minus, correct? So it is minus 2 by 2 ಬರ್ತಾ ಇದೆ friends. So ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರೆ 2 1s 2 1s 2 1s 2 minus 1s ಹೋಗ್ತಾ ಇದೆ. Sorry, small mistake ಮಾಡಿದ್ದೀನಿ. This is not minus 1, this is plus 1. So plus 1 ಆಯಿತು ಅಂದ್ರೆ ಏನಾಗ್ತಾ ಇದೆ friends, ಇಲ್ಲಿ small mistake ಮಾಡಿದ್ದೀನಿ. So this is not minus 1, so it is minus 1 x2 value ಎಷ್ಟಿದೆ friends, sorry y2 value ಎಷ್ಟಿದೆ, y2 value is 1 divided by 2 ಬರ್ತಾ ಇದೆ. So that is the mistake what I have done. So it is 0 plus 2 is 2 divided by 2 ಬರ್ತಾ ಇದೆ, comma minus 1 plus 1 is 0 divided by 2 ಬರ್ತಾ ಇದೆ. So this becomes 1 and this is 0. So point D is 1 comma 0. So point D ಏನು ಸಿಗ್ತಾ ಇದೆ ನಮಗೆ 1 comma 0 ಸಿಗ್ತಾ ಇದೆ. ಅದೇ ರೀತಿಯಾಗಿ ಪಾಯಿಂಟ್ E ಕಂಡು ಹಿಡಿಬೇಕು ಅಂದರೆ ಅದೇ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ x2 plus x3 by 2 comma y2 plus y3 by 2. ಅಂದರೆ ಇವೆರಡು ಪಾಯಿಂಟ್ಸ್ ತೊಗೊಂಡಿರೋದಕ್ಕೆ ದಿಸ್ ಬಿಕಮ್ಸ್ x1, ದಿಸ್ ಬಿಕಮ್ಸ್ x2. ಸೊ ಅದನ್ನು ಚೇಂಜ್ ಮಾಡೋ ಬದಲು ಇಲ್ಲೇನಿದೆ ಅವೆರಡನ್ನು ನಾನು ಆ್ಯಡ್ ಮಾಡಿ ಇದನ್ನು ಮಾಡ್ತೀನಿ. ಸೊ ಸೇಮ್ ನೊಟೇಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಕನ್ಫ್ಯೂಷನ್. ಓಕೆ, ಸೊ ಏನಾಗ್ತಾ ಇದೆ ಫ್ರೆಂಡ್ಸ್, ಈಗ x2 ಎಷ್ಟಿದೆ, ಇಟ್ ಈಸ್ 2 ಪ್ಲಸ್ x3 is 0 divided by 2 comma y2 friends, y2 is 1 plus y3 is 3 divided by 2. So it is 2 divided by 2 comma 3 plus 1 is 4 divided by 2. So it is 1 comma 2 ಬರ್ತಾ ಇದೆ. ಸೊ ಪಾಯಿಂಟ್ E is 1 comma 2 ಬರ್ತಾ ಇದೆ. ಅದೇ ರೀತಿಯಾಗಿ ಪಾಯಿಂಟ್ ಎಫ್ನ ನಾವು ಫೈಂಡ್ ಔಟ್ ಮಾಡೋದಾಯಿತು ಅಂದರೆ, ಸೊ ಪಾಯಿಂಟ್ ಎಫ್ನ ಫೈಂಡ್ ಔಟ್ ಮಾಡಲಿಕ್ಕೆ x3 plus x1 by 2 comma y3 plus y1 by 2 ಬರುತ್ತೆ. ಸೊ x3 y3 ನೋಡ್ಬಿಡಿ ಏನಿದೆ. ಸೊ ಇಟ್ ಈಸ್ 0 plus 0 by 2 and it is 0 plus 0 by 2 ಯಾಕೆಂದರೆ x3 x1 ಎರಡು 0 ಇದೆ ಆ್ಯಂಡ್ y3 y1 ಬಂದಾಗ ಇಟ್ ಈಸ್ 3 plus of minus 1 by 2. ಸೊ 3 plus of minus 1 by 2. ಸೊ 0 plus 0 is 0 divided by 2 comma 3 minus 1 by 2. 3 minus 1 is 2 by 2. ಸೊ 0 by 2 ಅಂದರೆ ಎಷ್ಟಾಗುತ್ತೆ ಫ್ರೆಂಡ್ಸ್, ಇಟ್ ಇಸ್ 0 2 by 2 ಅಂದರೆ ಇಟ್ ಇಸ್ 1. ಸೊ ಪಾಯಿಂಟ್ ಎಫ್ ಏನಿದೆ ಅದು ನಮಗೆ 0 comma 1 ಬರ್ತಾ ಇದೆ. ಸೊ ವಿ ಗಾಟ್ ಆಲ್ ದ 3 ಪಾಯಿಂಟ್ಸ್, ದಟ್ ಇಸ್ ಡಿ ಇ ಆ್ಯಂಡ್ ಎಫ್. ಸೊ ಈ ಡಿ ಇ ಎಫ್ ನಾವು ಯೂಸ್ ಮಾಡಿ ನಾವೇನು ಮಾಡಬೇಕು, ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫ್ರೆಂಡ್ಸ್ ಡಿ ಇ ಎಫನ್ನು ಬರ್ಕೊಂಡ್ಬಿಡೋಣ. ಸೊ ಪಾಯಿಂಟ್ ಡಿ ಇಸ್ 1 comma 0, ಪಾಯಿಂಟ್ ಇ ಇಸ್ 1 comma 2 and point F is 0 comma 1. ಹೌದಲ್ವಾ ಫ್ರೆಂಡ್ಸ್, 0 comma 1. ಸೊ ಇವು 3 ಪಾಯಿಂಟ್ ಆಗ್ತಾ ಇದೆ. ಆ್ಯಂಡ್ ಲೆಟ್ ಅಸ್ ರೈಟ್ ದ ಏರಿಯಾ ಫಾರ್ಮುಲಾ ನಾವು. ಸೊ ಫ್ರೆಂಡ್ಸ್ ಇದು ಏರಿಯಾ ಫಾರ್ಮುಲಾ ಇದೆ. ಈ ಏರಿಯಾ ಫಾರ್ಮುಲಾಲ್ಲಿ ದಿಸ್ ಬಿಕಮ್ಸ್ x1, ದಿಸ್ ಬಿಕಮ್ಸ್ y1, x2 y2, x3 y3 ಬರ್ತಾ ಇದೆ. ಸೊ ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. So friends, 1 by 2 as it is इडता इदीनी, x1 value एष्टिदे 1, y2 minus y3 एंथंद्रे, it is 2 minus 1, होदा, so plus x2 value is 1, y3 value is 1 minus y1 value is 0, plus x3 value is 0, y1 value एष्टिदे friends, it is 0, minus y2 value is 2. Okay, so half ಇದೆ ರೀತಿಯಾಗಿ ಇಡೋಣಂತೆ. 1 2 minus 1 is 1 plus 1 into 1 minus 0 is 0 plus 0 into anything will be 0. Sorry, okay, 0 into anything is 0. Friends, I'm extremely sorry. This is 1 minus 0 is 1. Okay, so ille en bartade friends, so 1 by 2 into 1 is 1 plus 1 into 1 is 1, so 1 plus 1 is 1 by 2 as it is idtagidini. 1 plus 1 is 2, so this 2 and this 2 gets cancelled. So nam area eshtu bartade friends, area of triangle DEF is 1 square units bartade. Okay, so ಇದನ್ನ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆಯೋದನ್ನ ನಾವು ಮರ್ತೀವಿ ಅಂದರೆ ನಾವು ಮಾರ್ಕ್ಸ್ ಅನ್ನು ಕಳ್ಕೋತೀವಿ ಫ್ರೆಂಡ್ಸ್. ಸೊ ಅದನ್ನ ನೀವು ತಪ್ಪದೆ ಬರಿಬೇಕು. ಓಕೆ, ಸೊ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ನಮಗೆ ಏರಿಯಾ ಆಫ್ ಎ ಬಿ ಸಿ ಕೂಡ ಕಂಡುಹಿಡಿಯೋದಿದೆ. ಸೊ ಎ ಬಿ ಸಿ ಪಾಯಿಂಟ್ಸ್ ಏನೇನಿದೆ ಬರ್ಕೊಂಡ್ಬಿಡೋಣ. ಸೊ ಪಾಯಿಂಟ್ ಎ ಏನಿತ್ತು, ಪಾಯಿಂಟ್ ಎ ವಾಸ್ ಇಟ್ ಈಸ್ 0, -1. Point B is 2, 1, and point C will be 0, 3. Okay, so nama x1 this will be x1, this will be y1, this will be x2, this will be y2, and this will be x3, this will be y3. So area formula enide friends, so this is your area formula. So e area formula alli x1 y1 x2 y2 x3 y3 values na substitute ಮಾಡ್ತಾ ಹೋಗೋಣ ಅಂತ. So half as it is ಇಡ್ತಾ ಇದೀನಿ, ಏನು ಬದಲಾವಣೆ ಮಾಡ್ತಾ ಇಲ್ಲ. x1 is 0, so y2 minus y3, y2 is 1 minus 3, correct, plus x2 ಏನಿದೆ friends, it is 2. What is y3? y3 is 3 minus y1 ಅಂದ್ರೆ minus 1 ಬರ್ತಾ ಇದೆ. Plus ತಗೊಳ್ಳೋಣಂತೆ x3, x3 is again 0, y1 minus y2, y1 is minus 1. ಹೌದಾ ಫ್ರೆಂಡ್ಸ್? ಸೊ 1/2 ಆಸ್ ಇಟ್ ಈಸ್ ಇಡೋಣಂತೆ. 0 ಇಂಟು ಎನಿಥಿಂಗ್ ಈಸ್ 0, ಪ್ಲಸ್ 2 ಅದೇ ರೀತಿಯಾಗಿ ಇಡ್ತಾ ಇದ್ದೀನಿ, 3ನೂ ಅದೇ ಇಡೋಣಂತೆ. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ 1 ಬರ್ತಾ ಇದೆ, ಪ್ಲಸ್ 0 ಇಂಟು ಎನಿಥಿಂಗ್ ವಿಲ್ ಬಿಕಮ್ 0. ಹೌದಾ ಫ್ರೆಂಡ್ಸ್? ಸೊ ಇಟ್ ಈಸ್ 1/2, 0 plus 0 is 0, 0 into anything will be this thing. So 2 into 3 plus 1 is 4 ಬರ್ತಾ ಇದೆ. ಹೌದಾ ಫ್ರೆಂಡ್ಸ್? ಸೊ 2 ಇಂಟು 4 ಬಂತು, ದಟ್ ಇಸ್ 1/2 ಇಂಟು 8 ಬರ್ತಾ ಇದೆ. ಸೊ 2 1s 2 4s ಬರುತ್ತೆ. ಸೊ ಏರಿಯಾ ಎಷ್ಟು ಬರ್ತಾ ಇದೆ ಫ್ರೆಂಡ್ಸ್? ಏರಿಯಾ ಈಸ್ 4 ಸ್ಕ್ವೇರ್ ಯೂನಿಟ್ಸ್ ಬರ್ತಾ ಇದೆ. ಸೊ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಫ್ರೆಂಡ್ಸ್, ಇದರಲ್ಲಿ ನಾವು ನೋಡ್ದಂಗೆ ಏರಿಯಾ ಆಫ್, ಸೊ ದಿಸ್ ಒನ್ ವಾಸ್ ದ ಫಸ್ಟ್ ಥಿಂಗ್ ಟು ಫೈಂಡ್ ಔಟ್ ಆ್ಯಂಡ್ ದಿಸ್ ವಾಸ್ ದ ಸೆಕೆಂಡ್ ಥಿಂಗ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್. ಸೊ ಏರಿಯಾ ಆಫ್ ಡಿ ಇ ಎಫ್ ಬೈ ಏರಿಯಾ ಆಫ್ ಎ ಬಿ ಸಿ ಕೇಳಿದ್ದಾರೆ. ಸೊ ಏರಿಯಾ ಆಫ್ ಡಿ ಇ ಎಫ್, ಸೊ ಏರಿಯಾ ಆಫ್ ಡಿ ಇ ಎಫ್ ಅಪಾನ್ ಏರಿಯಾ ಆಫ್ ಎ ಬಿ ಸಿ, ಇದನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ವಾಟ್ ಇಸ್ ದ ಏರಿಯಾ ಆಫ್ ಡಿ ಇ ಎಫ್? ಇಟ್ ವಾಸ್ 1 ಸ್ಕ್ವೇರ್ ಯೂನಿಟ್ಸ್. ಹೌದಾ ಫ್ರೆಂಡ್ಸ್? ಚೆಕ್ ಮಾಡಿ ನೋಡಿ ಇಲ್ಲಿ, ಇಸ್ ಇಟ್ ನಾಟ್ 1 ಸ್ಕ್ವೇರ್ ಯೂನಿಟ್ಸ್? ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ದ ಏರಿಯಾ ಆಫ್ ಎ ಬಿ ಸಿ? ಇಟ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್. ಸೊ ಇಟ್ ಇಸ್ 1/4. ಸೊ ರೇಷಿಯೋ ಏನು ಬರ್ತಾ ಇದೆ? ಸೊ ರೇಷಿಯೋ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ to area of triangle ABC is 4:1. ಹೌದಲ್ಲ ಫ್ರೆಂಡ್ಸ್? ಸೊ ಈ ಲೆಕ್ಕ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟ್ರಿಕ್ಕಿ ಇತ್ತು. ಇದರಲ್ಲಿ ಫಸ್ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲಿಕೇಶನ್ ಇತ್ತು. ಆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲಿಕೇಶನಿಂದ ಏರಿಯಾ ಫೈಂಡ್ ಔಟ್ ಮಾಡೋದಿತ್ತು. So that is how you calculated the area of triangle DEF. Then you have calculated the area of triangle ABC. So iverdu madhya, ee triangle matte dodda triangle area naduve iruvantaha relation enu annodanna kuda neevu ee lekkadalli kaltri. Friends, idella nimage artha aitu anta bhavastha nanu ee video na ille stop ಮಾಡ್ತಾ ಇದೀನಿ. Thank you.